ಎಲ್ಲರಿಗೂ ನಮಸ್ಕಾರ. ನಾವು ಮುಂಬರ್ತಕ್ಕಂತಹ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಕನ್ನಡ ವ್ಯಾಕರಣವನ್ನು ಅಧ್ಯಯನ ಮಾಡ್ತಿದ್ವಿ. TET, KS, PDO, GPSTR, HSTR, CET ಇನ್ನುಳಿದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ, ಮತ್ತು ಏನು ನೀವು ರಿಟರ್ನ್ ಎಕ್ಸಾಮ್ ಬರೀತಿರಲ್ಲ ಆ ಒಂದು ಪರೀಕ್ಷೆಗಳಿಗೋಸ್ಕರ ಕನ್ನಡ ವ್ಯಾಕರಣವನ್ನು ಅಧ್ಯಯನ ಮಾಡ್ತಿದ್ವಿ. ಕ್ರಿಯಾಪದದ ಬಗ್ಗೆ ನಾವು ಟಾಪಿಕನ್ನು ತಗೊಂಡಿದ್ವಿ. ಫಸ್ಟ್ ಕ್ರಿಯಾಪದದ ಭಾಗ ಒಂದರಲ್ಲಿ ನಾವು ಕ್ರಿಯಾಪದ ಅಂತಂದ್ರೇನು, ಕ್ರಿಯಾ ಪ್ರಕೃತಿ ಅಂತಂದ್ರೇನು, ಒಂದು ಕ್ರಿಯಾಪದ ಯಾವ ರೂಪದಲ್ಲಿ ಅಂದರೆ ಕ್ರಿಯಾ ಪ್ರಕೃತಿಯಿಂದ ಕಾಲಸೂಚಕ ಪ್ರತ್ಯಯಗಳು ಮತ್ತು ಅಖ್ಯಾತ ಪ್ರತ್ಯಯಗಳು ಕೂಡಿ ಏನಾಗ್ತವೆ ಕ್ರಿಯಾಪದ ಆಗ್ತವೆ ಅಂತಕ್ಕಂಥದ್ದನ್ನು ನೋಡಿದ್ವಿ. ಆನಂತರ ಇಂದು ಇವತ್ತೇನು ಮಾಡೋಣ, ಕ್ರಿಯಾಪದದಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಪ್ರಕಾರಗಳನ್ನು ನೋಡುತ್ತಾ ಹೋಗೋಣ. ಈ ಪ್ರಕಾರಗಳ ಮೇಲೆ ಎಕ್ಸಾಮ್ದಲ್ಲಿ ಈಗಾಗಲೇ ಕ್ವಶನ್ ಕೇಳಿದ್ದಾನೆ. ವಿದ್ಯಾರ್ಥಕ ಕ್ರಿಯಾಪದ ಫಸ್ಟಿಗೆ ನೋಡೋಣ. ಈ 100% FDA ಎಕ್ಸಾಮ್ದಲ್ಲಿ, PDO ಎಕ್ಸಾ, FDA ಆಗಿರ್ಬೋದು, SDA ಆಗಿರ್ಬೋದು, TET ಆಗಿರ್ಬೋದು, ಈ ಒಂದು ಪರೀಕ್ಷೆಗಳಲ್ಲಿ ಬಹಳ ಕೇಳ್ತಕ್ಕಂಥ ಚಾನ್ಸಸ್ ಇರ್ತೈತಿ. ಈಗಾಗಲೇ ಇವುಗಳ ಮೇಲೆ ಪ್ರಶ್ನೆ ಆಗಿದೆ, ಹೌದಾ? ವಿದ್ಯಾರ್ಥಕ ಕ್ರಿಯಾಪದವನ್ನು ಗುರುತಿಸಿ ಅಂತ ಕ್ವಶನ್ ಕೇಳೋಣ. ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಸಾಧ್ಯತೆಗಳು ಭಾಳ ಇರ್ತವೆ. ನೋಡೋಣ, ವಿದ್ಯಾರ್ಥಕ ಅಂತಂದ್ರೇನು ಭಾಳ ಸರಳ ಐತಿ, ಏನಿಲ್ಲ, ಆಡಮಾತನಾಗ ನಾವು ನೋಡ್ಕೋತೋಗೋಣ. ನೋಡ್ರಿ, ವಿಧಿ ಮೀನ್ಸ್ ಅಪ್ಪಣೆ, ಭಿನ್ನಹ ವಿಜ್ಞಾಪನೆ, ಸಮ್ಮತಿ, ಆಶೀರ್ವಾದ ಮುಂತಾದ ಅರ್ಥವನ್ನು ಕೊಡ್ತಿದ್ದು. ನೋಡ್ರಿ, ಆ ಒಂದು ವಿಷಯದ ಅರ್ಥ ಮತ್ತು ಆ ವಿಷಯದ ಒಂದು ಸಾರ ಎದುರಾಗಿ ಅಡಗಿರ್ತೈತಿ, ಆ ಒಂದು ಶಬ್ದದಾಗನೇ ಅಡಗಿರ್ತೈತಿ. ವಿದ್ಯಾರ್ಥಕ, ವಿಧಿ ಮೀನ್ಸ್ ವಿಧಿ, ಅರ್ಥಕ ವಿದ್ಯಾರ್ಥಕ. ನೋಡ್ರಿ, ಅಪ್ಪಣೆ, ಭಿನ್ನಹ, ವಿಜ್ಞಾಪನೆ, ಈ ಎಲ್ಲ ಅಂಶಗಳು ಅದರಲ್ಲಿ ಒಳಗೊಂಡು ಅರ್ಥಗಳನ್ನು ಸೂಚಿಸುವಲ್ಲಿ ಮುಂತಾದ ಅಖ್ಯಾತ ಪ್ರತ್ಯಯ. ನೋಡ್ರಿ, ಯಾವುದೇ ಒಂದು ಧಾತುವಿಗೆ ಅಥವಾ ಕ್ರಿಯಾ ಪ್ರಕೃತಿವಿಗೆ ಮೂಲವಾಗಿ ಅದಕ್ಕೆ ಅಖ್ಯಾತ ಪ್ರತ್ಯಯಗಳು ಮತ್ತು ಕಾಲಸೂಚಕ ಪ್ರತ್ಯಯಗಳು ಬಂದು ಕೂಡದ್ರೆ ಕ್ರಿಯಾಪದ ಆಗ್ತವೆ ಅಂತ ಹೇಳಿದ್ದೆ. ಇಲ್ಲಿ ವಿದ್ಯಾರ್ಥಕ ಕ್ರಿಯಾಪದಗಳಲ್ಲಿ ನೋಡು ಅದಕ್ ಅಲಿ, ನೋಡಲಿ, ಹೌದಾ? ನೋಡ್ರಿ, ಅಲ್ಲಿ ಏನೈತಿ, ಏನೇ ಇರಲಿ, ಅದು ಅಪ್ಪಣೆ ಇರಲಿ, ಭಿನ್ನ ಇರಲಿ, ಸಮ್ಮತಿ ಇರಲಿ, ನಾವು ಯಾರಿಗಾದರೂ ಕೇಳುವಂಥದ್ದಿರಲಿ, ತಗೊಳ್ಳುವಂಥದ್ದಿರಲಿ, ಆಶೀರ್ವಾದವನ್ನು ಕೊಡುವಂಥದ್ದಿರಲಿ, ಏನೇ ಇರಲಿ, ಅವುಗಳಾಗಿ ಏನಂತ ಕರಿತೀವಿ ನಾವು, ವಿದ್ಯಾರ್ಥಕ ಕ್ರಿಯಾಪದಗಳಂತ ಕರಿತೀವಿ. ನೋಡಲಿ, ಕೇಳೋಣ, ಹೌದಾ, ಮಾಡಿರಿ, ಈಗ ನಾವು ಅವರಿಗೆ ಮಾಡಿರಿ ಅಂತ, ಕೆಲಸ ಮಾಡಿರಿ ಅಂತ ಹೇಳಕತ್ತೀನಿ. ಇಂಥವು ಏನಾಗ್ತವೆ, ವಿದ್ಯಾರ್ಥಕ. ನೋಡ್ರಿ, ಅಲ್ಲಿ ಅಪ್ಪಣೆಯ ಭಾವ ಇರಬೇಕು, ಭಿನ್ನ, ವಿಜ್ಞಾಪನೆ, ಸಮ್ಮತಿ, ನೀವು ನಾವು ಏನಾದರೂ ಸಮ್ಮತಿ ಕೊಡುವಂಥ ಶಬ್ದಗಳಾಗಿರ್ಬೋದು, ಆಶೀರ್ವಾದ, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ, ಹೌದಾ, ಲಿ ಅಂತಕ್ಕಂಥದ್ದು, ಹೌದಾ. ನಂತರ ಮುಂತಾದ ಈ ರೀತಿಯಾಗಿರ್ತಕ್ಕಂಥ ಶಬ್ದಗಳನ್ನು ಏನಂತ ಕರಿತೀವಿ ನಾವು, ವಿದ್ಯಾರ್ಥಕ ಕ್ರಿಯಾಪದಗಳಂತ ಕರಿತೀವಿ. ಕ್ವಶನ್ ಏನು ಕೇಳ್ತಾನ, ಗೆರೆ ಎಳೆದ ಪದದಲ್ಲಿ ವಿದ್ಯಾರ್ಥಕ ಕ್ರಿಯಾಪದವನ್ನು ಗುರುತಿಸಿ ಅಂತಂದ್ರೆ ಅಲ್ಲಿ ಒಂದು ಅಪ್ಪಣೆ ಆಗಿರ್ಬೋದು, ಭಿನ್ನ, ವಿಜ್ಞಾಪನೆ, ಏನೇ ಅಲ್ಲಿ ಇರ್ತಕ್ಕಂಥ ಶಬ್ದಗಳಿಗೆ ನಾವೇನಂತ ಕರಿತೀವಿ, ವಿದ್ಯಾರ್ಥಕ. ನೋಡಲಿ, ಕೇಳೋಣ, ಮಾಡಿರಿ. ನೋಡ್ರಿ, ಇಲ್ಲಿ ನೋಡು ಅದಿಕ್ ಅಲಿ, ಈ ಅಲಿ, ಓಣ, ಇರಿ, ಇವುಗಳಿಗೆ ಅಖ್ಯಾತ ಪ್ರತ್ಯಯಗಳು, ಅವುಗಳಿಗೆ ಅರ್ಥ ಇರುವುದಿಲ್ಲ, ಬಟ್ ಶಬ್ದ ಪೂರ್ಣಗೊಂಡಾಗ ಅವುಗಳಿಗೆ ಅರ್ಥ ಇರ್ತೈತಿ. ನೋಡಲಿ, ಹೌದಾ, ನೋಡಲಿ ಅಂತಕ್ಕಂಥದ್ದು, ಕೇಳೋಣ, ಮಾಡಿರಿ, ಇನ್ನೂ ಹಲವಾರು ಎಕ್ಸಾಂಪಲ್ ಇರ್ತಾವೆ. ಇದು ಇಷ್ಟು ನಿಮಗೆ ಗೊತ್ತಿದ್ರೆ ಸಾಕು. ಇನ್ನು ನೆಕ್ಸ್ಟ್ ನೋಡ್ರಿ, ನಿಷೇಧಾರ್ಥಕ ಕ್ರಿಯಾಪದದ ಮೇಲೆ 100% ಕ್ವಶನ್ ಕೇಳಿದ್ದಾನೆ, ಮುಂದೆನೂ ಕ್ವಶನ್ ಆಗ್ತಕ್ಕಂಥ ಚಾನ್ಸಸ್ ಭಾಳ ಇರ್ತಾವೆ. ನೋಡ್ರಿ, ಕ್ರಿಯೆ ನಡೆದಿಲ್ಲ ಅಂದ್ರೆ ಈಗ ಯಾವುದೋ ಒಂದು ಕೆಲಸ ಇರ್ತದಲ್ಲ, ಅದು ನಡೆದಿಲ್ಲ ಎಂತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂತಹ ಪದಗಳಿಗೆ ನಿಷೇಧಾರ್ಥಕ. ಉದಾಹರಣೆಗೆ, ಮಾಡು ಎಂತಕ್ಕಂಥ ಕ್ರಿಯಾ ಪ್ರಕೃತಿ ಐತಿ ಅಥವಾ ಧಾತು, ಹೌದಾ, ಕ್ರಿಯೆಯ ಮೂಲ ರೂಪಕ್ಕೆ ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಕರಿತೀವಿ ಅಂತ ನಾವು ನೋಡಿದ್ವಿ. ನೆಕ್ಸ್ಟ್ ನೋಡ್ರಿ, ಮಾಡು ಅಲ್ಲಿ ಅನು ಎಂತಕ್ಕಂಥ ಒಂದು ಅಖ್ಯಾತ ಪ್ರತ್ಯಯ, ಅಖ್ಯಾತ ಪ್ರತ್ಯಯಗಳಂತೇಳಿ ಆ ಒಂದು ಧಾತುವಿನ ಮುಂದೆ ಬರ್ತಕ್ಕಂಥ ಪ್ರತ್ಯಯಗಳು, ಅವು ಏನಾಗ್ತವೆ, ಕ್ರಿಯಾಪದ ಆದಾಗ ಅದಕ್ಕೊಂದು ಅರ್ಥ ಸಿಗ್ತೈತಿ. ನೋಡ್ರಿ, ಮಾಡು ಎಂತಕ್ಕಂಥದ್ದು ಒಂದು 5 ಶಬ್ದ. ಈ ಮಾಡು ಎಂಥದ್ದಕ್ಕೆ ಅನು, ಮಾಡನು, ನೋಡ್ರಿ, ಅವ ಕೆಲಸವನ್ನು ಮಾಡೋದಿಲ್ಲ, ಮಾಡನು, ಮಾಡನು, ಕೇಳದು, ತಿನ್ನದು, ಬೇಡನು, ಈ ಅನು ಎಂತಕ್ಕಂಥ ಪ್ರತ್ಯಯವನ್ನು ತಲೆಯಾಗಿ ಇಟ್ಕೊಂಡ್ಬಿಡ್ರಿ. ಅನು ಎಂತಕ್ಕಂಥ ಪ್ರತ್ಯಯ ನಿಮ್ಮ ಕಿವಿಗೆ ಅಂದ್ರೆ ಕಣ್ಣಿಗೆ ಬಿತ್ತು ಎಕ್ಸಾಮ್ ಆದಾಗ ಕಿವಿಗೆ ಕೇಳಿಸ್ತ ಅಂತಂದ್ರೆ ಅದು ನಿಷೇಧಾರ್ಥಕ್ಕೆ. ನಿಷೇಧ ಅಂತಂದ್ರೆ ಅಲ್ಲಿ ಕೆಲಸ ನಡೆಯುವುದಿಲ್ಲ, ಹೌದಾ. ನೋಡ್ರಿ, ಇಲ್ಲಿ ಡೆಫಿನೇಷನ್ ಆಗೇನೈತಿ, ಕ್ರಿಯೆ ನಡೆದಿಲ್ಲ, ಕ್ರಿಯೆ ನಡೆಯುವುದಿಲ್ಲ ಮತ್ತು ನಡೆಯಕೂಡದು, ಅವ ಮಾಡಂಗಿಲ್ಲರಿ, ಮಾಡನು, ಕೇಳನು, ತಿನ್ನನು, ಬಯಸನು, ಬೆಕ್ಕಾದಂಥದ್ದು. ಅನು ಎಂತಕ್ಕಂಥ ಪ್ರತ್ಯಯವನ್ನು ನೀವು ಬೆಕ್ಕಾದಂಥ ಶಬ್ದಗಳಿಗೆ ಹಚ್ಚಿದ್ರೆ ಏನಾಗ್ತೈತಿ, ಅದು ನಿಷೇಧಾರ್ಥಕ್ಕಾಗ್ತೈತಿ. ಮಸ್ಟ್ ಅಲ್ಲಿ ಕ್ರಿಯಾಪದ ಭಾಳ ಇಂಪಾರ್ಟೆಂಟ್, ಕ್ರಿಯಾ ಪ್ರಕೃತಿ ಮತ್ತು ಅದಕ್ಕೆ ಸೇರ್ತಕ್ಕಂಥ ಅನು ಎಂತಕ್ಕಂಥ ಪ್ರತ್ಯಯ, ಹೌದಾ, ಅದು ಅನು, ಮಾಡನು, ಒಟ್ಟು ಅದು ಏನೈತಿ, ಕ್ರಿಯೆ ನಡೆದಿಲ್ಲ ಎಂತಕ್ಕಂಥ ಅರ್ಥ ನಮಗೆ ತಲೆಯಾಗಿ ಬಂತಂದ್ರೆ ಅದನ್ನು ನಾವೇನಂತ ಕರಿತೀವಿ, ನಿಷೇಧಾರ್ಥಕ ಕ್ರಿಯಾಪದ ಅಂತ ಕರಿತೀವಿ. ನೋಡ್ರಿ, ಎಷ್ಟು ಚಂದ ಐತಿ, ಎಷ್ಟು ಸೂಕ್ಷ್ಮ ಐತಿ ಕನ್ನಡ ವ್ಯಾಕರಣ.
ನಾವು ಮೂಲಾಕ್ಷರಗಳಿಂದನೇ ಚಾಲು ಮಾಡೀವಿ. ಮೂಲಾಕ್ಷರಗಳಿಂದ, ಕಾಗುಣಿತಾಕ್ಷರಗಳಿಂದ, ಸಂಯುಕ್ತಾಕ್ಷರಗಳಿಂದ, ಸಜಾತಿ ಮತ್ತು ವಿಜಾತಿ ಪದಗಳಿಂದ ನೋಡಿದ್ವಿ. ತದನಂತರ ನಾಮಪದ, ನಾಮಪದದ ಎಲ್ಲ ಪ್ರಕಾರಗಳನ್ನ ನೋಡ್ತಾ ಬಂದ್ವಿ. ನಂತರ ಈಗ ಕ್ರಿಯಾಪದದ ಪ್ರಕಾರಗಳನ್ನ ನೋಡ್ತಿದ್ವಿ. ಎಷ್ಟು ಸೂಕ್ಷ್ಮ ಐತ್ರಿ ಕನ್ನಡ ವ್ಯಾಕರಣ ಅಂತಂದ್ರೆ, ಅಷ್ಟೇ ಕಠಿಣ ಮತ್ತು ತಿಳ್ಕೊಂಡ್ರೆ ಅಷ್ಟೇ ಸರಳ. ನೋಡ್ರಿ ಎಷ್ಟು ಚಂದ ಐತಿ ಅದು. ಮೇಲಿನ ನೀತಿ ವಿದ್ಯಾರ್ಥಕ, ವಿಧಿ ಅಂದರೆ ಅಪ್ಪಣೆ, ಸಮ್ಮತಿ, ಬೇಕಾದಂತಹ ನಾವು ಅಪ್ಪಣೆ ಕೇಳಿರಲಿ, ಸಮ್ಮತಿ ಕೇಳಲಿ, ಆಶೀರ್ವಾದ ಕೊಡಲಿ, ಅಂತಹ ಪದಗಳು ನಮಗೆ ವಾಕ್ಯದಲ್ಲಿ ಕಂಡು ಬಂದ್ರೆ ಅವೇ ವಿದ್ಯಾರ್ಥಕ ಕ್ರಿಯಾಪದ. ನೋಡಲಿ, ಮಾಡಲಿ, ಕೇಳೋಣ, ಬೇಕಾದಂಥ ನೀವು ಹಚ್ಚಿರಿ. ಇನ್ನು ನಿಷೇಧಾರ್ಥಕ ಕ್ರಿಯೆ ನಡೆದಿಲ್ಲ, ನಡೆಯಂಗಿಲ್ಲ ಅಂತಕ್ಕಂಥ ಸೂಚಿಸ್ತಕ್ಕಂಥ ಶಬ್ದಗಳಿಗೆ ನಾವೇನಂತ ಕರಿತೀವಿ, ನಿಷೇಧಾರ್ಥಕ ಕ್ರಿಯಾಪದ ಅಂತ ಕರಿತೀವಿ. ಮಾಡನು, ಬೇಡನು, ತಿನ್ನನು, ಕೇಳನು, ಕೇಳೋದೇನೇ ಇಲ್ಲ, ಏನೇ ಹೇಳಿದ್ರ ಆ ಮನುಷ್ಯ ಕೇಳಕತ್ತಿಲ್ಲ, ಕೇಳನು. ಎಸ್, ಈ ರೀತಿಯಾಗಿರ್ತಕ್ಕಂಥದ್ದು ನಿಷೇಧಾರ್ಥಕ ಕ್ರಿಯಾಪದವನ್ನು ನಾವು ನೋಡಬಹುದು. ಇನ್ನು ನೆಕ್ಸ್ಟ್ ಸಂಭವನಾರ್ಥಕ ಕ್ರಿಯಾಪದ. ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಸಂಭವ ನೋಡ್ರಿ, ಆ ಒಂದು ಟಾಪಿಕ್ ಹೆಸರೇ ಹೇಳ್ತೈತಿ, ಸಂಭವ, ಸಂಭವನೆ. ಒಂದು ಕ್ರಿಯೆಯಲ್ಲಿ ಆಶಯ, ಸಂಶಯ, ತರ್ಕ, ಊಹೆ ತೋರುವಂತಹ ಧಾತುಗಳು ಇವೆಲ್ಲ ಅಲ್ಲಿ ಆ ಅಂಶಗಳು ಕಂಡು ಬಂದ್ರೆ, ಆಶಯ, ಈಗ ಏನೋ ಒಂದು ಆಶಯ ಇರ್ತೈತಿ, ಏನೋ ಒಂದು ಸಂಶಯ ಇರ್ತೈತಿ, ಏನೋ ಒಂದು ತರ್ಕ ಇರ್ತೈತಿ, ಏನೋ ಒಂದು ಊಹೆ ಇರ್ತೈತಿ, ಅವುಗಳ ಧಾತುಗಳಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ಸಂಭವನಾರ್ಥಕ ಕ್ರಿಯಾಪದಗಳು ಉಂಟಾಗ್ತವೆ. ಹೆಂಗ್ರಿ ನೋಡ್ರಿ, ನೋಡು ಎಂತಕ್ಕಂಥದ್ದು ಒಂದು ಭಾವ, ಹೌದಾ, ಒಂದು ಒಂದು ಭಾವ. ನೋಡು ಅದಕ್ಕೆ ಏನು, ನೋಡೇನು, ಊಹೆ ನೋಡ್ರಿ, ಅವ ನೋಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ನೋಡೇನು. ಇನ್ನು ಮಾಡುವ ದಿಕ್ಕು ಆರು, ಮಾಡ್ಯಾರು, ಆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅದನ್ನು ಆ ಕೆಲಸವನ್ನು ಮಾಡ್ಯಾರು, ಮಾಡ್ತಾರೋ ಬಿಡ್ತಾರೋ, ಈ ರೀತಿ ಊಹೆ. ಇನ್ನು ನೋಡ್ರಿ, ಹೋಗ್ಯಾರು, ಅವ್ರು ಹೋಗ್ತಾರೋ ಬಿಡ್ತಾರೋ, ಈ ರೀತಿ ಆಶಯ, ಸಂಶಯ, ತರ್ಕ, ಅವು ಕೆಲಸ ಅಪೂರ್ಣ ಆಗ್ತಾವೋ ಬಿಡ್ತಾವೋ ನಮಗೆ ಗೊತ್ತಿರೋಂಗಿಲ್ಲ. ಇಂಥ ಶಬ್ದಗಳು ನಿಮಗೆ ಕಂಡು ಬರ್ತಂದ್ರೆ ಸಂಭವನಾರ್ಥಕ ಕ್ರಿಯಾಪದಗಳಂತ ಕರಿತೀವಿ. ಸಂಭವನಾರ್ಥಕ ಕ್ರಿಯಾಪದದ ಮೇಲೆ ಪ್ರಶ್ನೆಯನ್ನು ತೆಗ್ದಾನ, ನೆನಪಿರಲಿ. ಈ ಕೆಳಗಿನವುಗಳಲ್ಲಿ ಸಂಭವನಾರ್ಥಕ ಕ್ರಿಯಾಪದವನ್ನು ಗುರುತಿಸಿ ಅಂತ ಕ್ವಶನ್ ಕೇಳ್ತಾನೆ, ಅಥವಾ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ಆ ಪ್ಯಾರಾಗ್ರಾಫ್ನಲ್ಲಿ ಗೆರೆ ಎಳೆದಿರತಕ್ಕಂಥ ಪದದಲ್ಲಿ ಸಂಭವನಾರ್ಥಕ ಕ್ರಿಯಾಪದ ಯಾವುದಂತ ಕೇಳ್ತಾನೆ. ಕ್ವಶನ್ ಹಿಂಗೆ ತೆಗಿತಾನೆ. ಇದೇ ರೀತಿ ಪ್ಯಾಟರ್ನ್ ಇರ್ತೈತಿ, ನೆನಪಿರಲಿ. ನೋಡೇನು, ಅದು ಆಗ್ತದೋ ಬಿಡ್ತದೋ, ನೆನಪಿರಲಿ. ನೋಡಿ ಎಷ್ಟು ಚಂದೈತಿ, ಅದರ ಒಂದು ಸೆಂಟೆನ್ಸ್ನಾಗೇ ಅದರ ಅರ್ಥ ಐತಿ, ಹೌದಾ. ಒಂದು ಕ್ರಿಯೆಯಲ್ಲಿ ಆಶಯ ಇರಬಹುದು, ಸಂಶಯ ಇರ್ಬೋದು, ತರ್ಕ ಇರಬಹುದು, ಊಹೆ ಇರಬಹುದು, ಇವೆಲ್ಲ ಸೂಚಿಸ್ತಕ್ಕಂಥ ಶಬ್ದಗಳ ಜೊತೆಗೆ ಅಖ್ಯಾತ ಪ್ರತ್ಯಯಗಳು ಬಂದು ಸೇರಿ ಸಂಭವನೆ, ಅವು ಸಂಭವಿಸ್ತಾವೋ ಇಲ್ಲೋ ಆಗ್ತಾವೋ ಬಿಡ್ತಾವೋ ಗೊತ್ತಿಲ್ಲ, ಇದನ್ನೇ ಸಂಭವನೆ ಅಂತೀವಲ್ಲ. ನಾಳೆಗೆ ಮಳೆ ಬರಬಹುದು ಬಿಡಬಹುದು ಗೊತ್ತಿಲ್ಲ, ಅದನ್ನೇ ಸಂಭವನೆ, ಹೌದಾ. ನೋಡೇನು, ನಾ ನಾಳೆಗೆ ನೋಡೋಣ, ನೋಡೋಣ ಅಂತ ನಾವು ಆಡು ಮಾತನ್ನ ಕರಿತೀವಲ್ಲ, ನಾಳೆಗೆ ನೋಡೋಣ ತಗೋ ಅಂತ ನಾವು ಕರಿತೀವಿ, ಹೌದಾ. ನಾಳೆಗೆ ಮಾಡೋಣ ತಗೋ ಅಂತ ಕರಿತೀವಿ, ಬಟ್ ಮಾಡ್ತೀವೋ ಬಿಡ್ತೀವೋ ನಮಗೆ ಗೊತ್ತಿರೋಂಗಿಲ್ಲ. ಅಂತಹ ಒಂದು ಶಬ್ದಗಳು ಆಡು ಮಾತನಾಗೇ ಅರ್ಥ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ನಾವು ಎಕ್ಸಾಮ್ದಾಗ ಕ್ವಶನನ್ನು ಆನ್ಸರ್ ಮಾಡ್ಬೋದು. ನೋಡೇನು, ಮಾಡ್ಯಾರು, ಇದಕ್ಕೇನಂತ ಕರಿತೀವಿ ಸಂಭವನಾರ್ಥಕ ಕ್ರಿಯಾಪದಗಳಂತ ಕರಿತೀವಿ. ನೆನಪಿಟ್ಕೊಳ್ರಿ, ಮೂರು ಪ್ರಕಾರಗಳನ್ನು ನೋಡೀವಿ. ಒಂದು ಯಾವ್ಯಾವ ನೋಡೀವಿ, ವಿದ್ಯಾರ್ಥಕ ಕ್ರಿಯಾಪದ, ನಿಷೇಧಾರ್ಥಕ ಕ್ರಿಯಾಪದವನ್ನು ನೋಡೀವಿ, ನಂತರ ಸಂಭವನಾರ್ಥಕ ಕ್ರಿಯಾಪದವನ್ನು ನೋಡೀವಿ. ಇನ್ನೂ ಕೆಲವೊಂದಿಷ್ಟು ಕ್ರಿಯಾಪದದ ಬಗ್ಗೆ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಬರ್ತಾವೆ, ಅದನ್ನು ಎಕ್ಸಾಮ್ ಕೇಳ್ತಕ್ಕಂಥ ಚಾನ್ಸ್ ಇರ್ತೈತಿ, ಅದನ್ನು ಒಂಚೂರು ನೋಡ್ಬಿಡೋಣ. ನೋಡಾಕತ್ತೀವಂತನಲ್ಲಿ ಒಂದು ಸ್ವಲ್ಪ ಡೆಪ್ತಾಗೆ ಹೋಗ್ಬಿಡೋಣ. ನೋಡ್ರಿ, ಸಾಪೇಕ್ಷ ಕ್ರಿಯಾರೂಪ ಅಂತೇಳಿ ಒಂದು ಟಾಪಿಕ್ ಬರ್ತೈತಿ. ಏನು ಸರ ಸಾಪೇಕ್ಷ, ಸಾಪೇಕ್ಷ ಹೆಸರೇ ಸೂಚಿಸ್ತೈತಿ, ಅರ್ಥವನ್ನು ಪೂರ್ತಿ ಮಾಡುವುದಕ್ಕಾಗಿ. ಅಂದ್ರೆ ಈಗ ಯಾವುದೋ ಒಂದು ವಾಕ್ಯ ಐತಿ, ಅದರ ಒಂದು ಅರ್ಥವನ್ನು ಪೂರ್ತಿ ಮಾಡುವುದಕ್ಕಾಗಿ ಬೇರೊಂದು ಕ್ರಿಯಾಪದದ ಹೆಲ್ಪನ್ನು, ಸಹಾಯವನ್ನು ಕೇಳ್ತೈತಿ, ಅದಕ್ಕೆ ಬಯಸ್ತೈತಿ, ಅಪೇಕ್ಷಿಸ್ತೈತಿ ಅಂತಂದ್ರೆ ಬಯಸ್ತೈತಿ. ಒಂದು ವಾಕ್ಯದಾಗ ಈಗ ಆಲ್ರೆಡಿ ಒಂದು ಕ್ರಿಯಾಪದ ಇರ್ತೈತಿ, ತನ್ನ ವಾಕ್ಯ ತಾನೇ ಒಂದು ಪೂರ್ಣಗೊಳ್ಳಕ್ಕೆ ಇನ್ನೊಂದು ಕ್ರಿಯಾಪದವನ್ನು ಬಯಸ್ತೈತಿ ಅಲ್ಲ, ಅದನ್ನು ಸಾಪೇಕ್ಷ ಕ್ರಿಯಾರೂಪ ಅಂತ ಕರಿತೀವಿ. ಇದು ಸಹ ಕ್ವಶನ್ ಆಗೈತಿ. ಎಲ್ಲಿ ಕೇಳ್ತಾನ್ರಿ ಅಂತಂದ್ರೆ ಇಂಥ ಜಾಗದಾಗ ಕ್ವಶನ್ ಆಗ್ತಾವ. ನೆನಪಿರಲಿ, ಮಗು ಬೀದಿಯಲ್ಲಿ, ಒಂದು ಎಕ್ಸಾಂಪಲ್ ನೋಡ್ರಿ, ಮಗು ಬೀದಿಯಲ್ಲಿ ಆಡುತ್ತಾ. ಈಗ ಆಡುತ್ತಾ ಅಂತಕ್ಕಂಥದ್ದು ಒಂದು ಕ್ರಿಯಾಪದ ನಮಗೆ ಗೊತ್ತೈತಿ, ಹೌದಾ, ಮಗು ಬೀದಿಯಲ್ಲಿ ಆಡುತ್ತಾ. ಈ ಸೆಂಟೆನ್ಸ್ ನೋಡ್ರಿ ಅಪೂರ್ಣ ಆಗ್ತೈತಿ. ಇದು ಆಡುತ್ತಾ ಅಂತಕ್ಕಂಥದ್ದು ಇನ್ನೊಂದು ಕ್ರಿಯಾಪದವನ್ನು ಬಯಸ್ತೈತಿ, ಅದಕ್ಕೆ ಇದು ಸಾಪೇಕ್ಷ ಕ್ರಿಯಾರೂಪ ಆಗ್ತೈತಿ. ಇಲ್ಲಿ ನೋಡ್ರಿ, ಮಗು ಬೀದಿಯಲ್ಲಿ ಆಡುತ್ತಾ. ವಾಕ್ಯವನ್ನು ಗಮನಿಸಿದಾಗ ನೋಡ್ರಿ, ಈ ಪದ ಇನ್ನೊಂದು ಕ್ರಿಯಾಪದವನ್ನು ಬಯಸ್ತೈತಿ. ಇದೇ ವಾಕ್ಯವನ್ನು ಬದಲಿಸಿ ಮಗು ಬೀದಿಯಲ್ಲಿ ಆಡುತ್ತಾ, ಅದು ಆಗಬೇಕು ಆಡುತ್ತಾ, ದಪ್ಪನೆ ಬಿದ್ದಿತು. ಇಲ್ಲಿ ಬಿದ್ದಿತು ಎಂಬ ಅರ್ಥ ಪೂರ್ಣ ಕ್ರಿಯಾಪದ. ಇಲ್ಲಿ ಬಿದ್ದಿತ್ತು ಅಂತಕ್ಕಂಥದ್ದು ಇದು ಆಲ್ಮೋಸ್ಟ್ ಪೂರ್ಣ ಕ್ರಿಯೆ ಪೂರ್ಣಗೊಂಡೈತಿ ಈ ವಾಕ್ಯದಾಗ, ಅದು ಕೆಲಸ ಪೂರ್ತಿ ಆಗೈತಿ, ಮಗು ಬಿದ್ದಾದ. ಆಡುತ್ತಾ ಅಂತಕ್ಕಂಥದ್ದು ಇಲ್ಲಿ ಸಾಪೇಕ್ಷ ಆಗ್ತೈತಿ. ಆಡುತ್ತಾ ಎಂಬ ಪದ ಇನ್ನೊಂದು ಕ್ರಿಯಾರೂಪವನ್ನು ಬಯಸ್ತೈತಿ. ನೋಡ್ರಿ, ಅದು ಎಷ್ಟು ಚಂದೈತಿ ನೋಡ್ರಿ ಕನ್ನಡ ವ್ಯಾಕರಣ. ನೋಡ್ರಿ, ಈಗ ನಾನು ಸಂತೆಯಲ್ಲಿ ಬಿದ್ದೆ, ನಾನು ಸಂತೆಯಲ್ಲಿ ಹೋಗುತ್ತಾ ದಪ್ಪನೆ ಬಿದ್ದೆ, ಹೋಗುತ್ತಾ ನಾನು ಹೋಗ್ತಿದ್ದೆ ಬಿದ್ದುಬಿಟ್ಟೆ. ಈ ರೀತಿ ಯಾವುದೇ ಒಂದು ವಾಕ್ಯ
ಇನ್ನೊಂದು ವಾಕ್ಯದಲ್ಲಿ ಒಂದು ಕ್ರಿಯಾಪದ ತನ್ನ ವಾಕ್ಯ ಪೂರ್ಣಗೊಳಿಸಲಿಕ್ಕೋಸ್ಕರ ಇನ್ನೊಂದು ಕ್ರಿಯಾಪದವನ್ನು ಬಯಸಿದ್ರೆ ಅದೇ ಸಾಪೇಕ್ಷ ಆಗ್ತೈತಿ. ನೆನಪಿರಲಿ ನೋಡಿರಲಿ, ಇಲ್ಲಿ ಬಿದ್ದಿತ್ತು ಎಂಬ ಪೂರ್ಣ ಕ್ರಿಯಾಪದ, ಆಡುತ್ತಾ ಎಂಬ ಇನ್ನೊಂದು ಕ್ರಿಯಾಪದ ರೂಪವನ್ನು ಬಯಸುವುದರಿಂದ ಇದು ಸಾಪೇಕ್ಷ ಕ್ರಿಯಾರೂಪ ಆಗ್ತೈತಿ. ನೆನಪಿರಲಿ. ಇನ್ ನೆಕ್ಸ್ಟ್ ಒನ್ ಇನ್ನೊಂದು ಸೂಚನೆ ಐತಿ. ಸಾಪೇಕ್ಷ ಕ್ರಿಯಾರೂಪಗಳು ಲಿಂಗ, ಪುರುಷ ಮತ್ತು ವಚನಗಳಲ್ಲಿ ಒಂದೇ ರೂಪದಲ್ಲಿ ಇರ್ತವೆ. ಇದೊಂದು ಭಾಳ ಒಂದು ಸೂಚನೆ ಅಂತಕ್ಕಂಥದ್ದನ್ನು ನೀವು ನೋಟ್ ಮಾಡ್ಕೋಬೇಕು. ಇನ್ನೊಂದ್ಸಲ ಹೇಳ್ತೀನಿ, ಸಾಪೇಕ್ಷ ಕ್ರಿಯಾರೂಪ ಅಂತಂದ್ರೇನು ನೋಡ್ರಿ. ಈ ಒಂದು ವಾಕ್ಯ, ಒಂದು ವಾಕ್ಯದಲ್ಲಿ ಏನಾಗ್ತೈತಿ, ಒಂದು ಕ್ರಿಯಾಪದ ತನ್ನ ವಾಕ್ಯವನ್ನು ಪೂರ್ಣಗೊಳಿಸಲಿಕ್ಕೆ ಬೇರೊಂದು ಕ್ರಿಯಾಪದವನ್ನು ಅದು ಬಯಸ್ತಂತಂದ್ರೆ ಅದಕ್ಕೆ ಸಾಪೇಕ್ಷ ಕ್ರಿಯಾರೂಪ ಅಂತ ಕರಿತೀವಿ. ಇಲ್ಲಿ ಬಿದ್ದಿತ್ತು ಎಂಬುದು ಪೂರ್ಣ ಕ್ರಿಯಾಪದ, ಆಡುತ್ತಾ ಎಂಬ ಪದ ಇನ್ನೊಂದು ಕ್ರಿಯಾರೂಪವನ್ನು ಬಯಸುವುದರಿಂದ ಇದು ಸಾಪೇಕ್ಷ. ಅಂದ್ರೆ ಇನ್ನೊಂದು ಕ್ರಿಯಾಪದ ಬೇರೊಂದು ಕ್ರಿಯಾರೂಪವನ್ನು ಬಯಸ್ತಿತ್ತಂದ್ರೆ ಅದನ್ನು ಸಾಪೇಕ್ಷ ರೂಪ ಅಂತೇಳಿ ಕರಿತೀವಿ. ಭಾಳ ಸರಳ ಐತಿ, ಅಷ್ಟೇನು ಬಿರಿಯಿಲ್ಲ. ಇನ್ ನೆಕ್ಸ್ಟ್ ಒಂದು ನೋಡ್ರಿ, ಸಾಪೇಕ್ಷ ಕ್ರಿಯಾರೂಪದಲ್ಲಿ ಒಂದಿಷ್ಟು ಪ್ರಕಾರ ಬರ್ತಾವೆ. ಭಾಳ ಸರಳ ಐತಿ, ಇದೇನು ಗುಂಜು ಮಾಡ್ಕೋಬೇಡ್ರಿ. ನೋಡ್ರಿ, ಇಲ್ಲಿ ವರ್ತಮಾನ ನ್ಯೂನ್ಯ, ಭೂತ ನ್ಯೂನ್ಯ ಅಂಥೇಳಿ, ತದನಂತರ ವರ್ತಮಾನ ನ್ಯೂನ್ಯ, ಭೂತ ನ್ಯೂನ್ಯ, ಆನಂತರ ನಿಷೇಧ ನ್ಯೂನ್ಯ, ಪಕ್ಷಾರ್ಥ ಎಂತಕ್ಕಂಥ ಏನಾಗ್ತಾವ ಟಾಪಿಕ್ಗಳು ಬರ್ತಾವ, ಲಾಸ್ಟ್ ಭಾವಾರ್ಥ, ಸಂಯುಕ್ತ ಕ್ರಿಯಾರೂಪ ಇಷ್ಟು ಬರ್ತಾವ. ಭಾಳ ಸರಳವಾಗಿ ಅರ್ಥ ಮಾಡಿಸ್ಬಿಡ್ತೀನಿ, ಏನಿಲ್ಲ, ಈಸಿ ಐತಿ. ಒಂಚೂರು ನೀವು ಒಂದು ಎರಡು ಮೂರು ಸಲ ಓದ್ಕೊಂಡ್ಬಿಟ್ರೆ, ಯಾಕಂದ್ರೆ ಎಕ್ಸಾಮ್ದ ಹಾಲ್ನಾಗ ಯಾವ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಸರಳ ಇತ್ತಂದ್ರೆ ಆರಾಮಾಗಿ ಬಿಡಿಸ್ಬಿಡ್ತೀವಿ. ಕೆಲವೊಂದು ಸಲ ಕ್ವಶನ್ ಪೇಪರ್ ಪ್ಯಾಟರ್ನ್ ಟಫ್ ಇತ್ತಂದ್ರೆ ಇಂಥ ಜಾಗದಿಂದ ಕ್ವಶನನ್ನು ತೆಗೆಯಂತಕ್ಕಂಥ ಚಾನ್ಸಸ್ ಇರ್ತಾವ. ವರ್ತಮಾನ ನ್ಯೂನ್ಯ ಅಂತರ ಏನಿಲ್ಲ, ಉತ್ತ ಎಂತಕ್ಕಂಥ ವರ್ತಮಾನ ಕಾಲದ ಪ್ರತ್ಯಯ ಬರ್ತೈತಿ. ವರ್ತಮಾನ ಕಾಲದ ಒಂದು ಪ್ರತ್ಯಯವಂತಂದ್ರೆ ಉತ್ತ ನೋಡ್ರಿ, ಕೇಳುತ್ತಾ, ಹೋಗುತ್ತಾ, ಬರುತ್ತಾ, ನೋಡುತ್ತಾ, ಇದನ್ನು ವರ್ತಮಾನ ನ್ಯೂನ್ಯ ಅಂತೇಳಿ ನಾವು ಕರಿತೀವಿ. ಇನ್ನು ಭೂತ ನ್ಯೂನ್ಯ ಅಂತಂದ್ರೆ ಭೂತಕಾಲದ ಪೂರ್ಣ ಕ್ರಿಯಾರೂಪ ಸೂಚಿಸುವ ಕ್ರಿಯೆಗೆ ಮುಂಚಿತವಾಗಿ, ಅಂದ್ರೆ ಈಗ ಭೂತಕಾಲದಾಗ ಅಂದ್ರೆ ಹಿಂದೆ ಏನೋ ಒಂದು ಕೆಲಸ ಆಗಿರ್ತೈತಿ, ಹೌದಾ, ಆ ಒಂದು ಕ್ರಿಯಾರೂಪವನ್ನು ಸೂಚಿಸುವ ಕ್ರಿಯೆಗೆ ಮುಂಚಿತವಾಗಿ ನಡೆದ, ಅಂದ್ರೆ ಅದಕ್ಕಿಂತ ಮುಂಚಿತವಾಗಿನೇ ಒಂದು ಕೆಲಸ ನಡೆದಿರ್ತೈತಿ. ಈಗ ಒಂದು ಕೆಲಸ ಆಗೋಕ್ಕಿಂತ ಮುಂಚೆನೆ ಇನ್ನೊಂದು ಕೆಲಸ ಆಗಿರ್ತೈತಿ. ನೋಡ್ರಿ, ಅಷ್ಟು ಮಜಾ ಆಯ್ತಿದ್ದು. ಕೆಲಸವನ್ನು ಸೂಚಿಸುವ ಅಪೂರ್ಣ ಕ್ರಿಯಾರೂಪ ನ್ಯೂನ್ಯ ಮೀನ್ಸ್ ಅಪೂರ್ಣ. ಇಲ್ಲಿ ನೋಡ್ರಿ, ಮಗು ಅಳುವುದನ್ನು ಕೇಳಿ ತಾಯಿ ಓಡಿ ಬಂದಳು. ನೋಡ್ರಿ, ಮಗು ಅಳುವುದನ್ನು ಕೇಳಿ ಆ ತಾಯಿ, ಮಗು ಅಳತಿತ್ತದು, ಮತ್ತೆ ಅದಕ್ಕೆ ಇನ್ನೊಂದು ಸೆಂಟೆನ್ಸ್ ಬಂದಿತ್ತು, ತಾಯಿ ಓಡಿ ಬಂದಳು, ಎರಡೂ ಭೂತ ಆಗ್ತೈತಿ. ನೋಡ್ರಿ, ಓಡಿ ಬಂದಳು ಎಂಬುದು ಪೂರ್ಣ ಕ್ರಿಯಾರೂಪ, ಅದಕ್ಕೆ ಮಗು ಅಳುತ್ತಿತ್ತು ಎಂಬುದು ಕೇಳಿ ಎಂಬ ಸಾಪೇಕ್ಷ ಕ್ರಿಯಾರೂಪ ಸೂಚಿಸ್ತೈತಿ. ಇನ್ನು ಹೊಡೆದು, ಕೊರಗಿ, ಹೊರಗೆ, ಕೇಳಿ, ಬಡೆದು, ಅಂದ್ರೆ ಇಲ್ಲಿ ಇಂಥವು ಏನಾಗ್ತಾವ ಭೂತ ನ್ಯೂನ್ಯಕ್ಕೆ ಉದಾಹರಣೆ ಆಗ್ತಾವೆ. ಭಾಳ ಸಿಂಪಲ್ ಐತಿ, ಒಂದೆರಡು ಸಲ ಓದ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡ್ತೈತಿ. ಇನ್ನು ನೆಕ್ಸ್ಟ್ ನೋಡೋಣ, ನಿಷೇಧ ನ್ಯೂನ್ಯ, ಇದನ್ನು ಅಷ್ಟೇ ಇಂಪಾರ್ಟೆಂಟ್ ಆಗ್ತೈತಿ. ನೋಡ್ರಿ, ಒಂದು ಕ್ರಿಯೆ ನಿಷೇಧವನ್ನು ತಿಳಿಸುತ್ತಾ ವಾಕ್ಯಾರ್ಥ ಪೂರ್ತಿಗಾಗಿ ಪೂರ್ಣ ಕ್ರಿಯಾಪದದ ಸಹಾಯವನ್ನು ಅಪೇಕ್ಷಿಸ್ತೀವಿ. ಇದನ್ನು ಸಹ ಇಲ್ಲಿ ನಿಷೇಧ ಅಂತಂದ್ರೆ ಗೊತ್ತಾಗ್ತೈತಿ ನಮಗೆ, ಕೆಲಸ ಆಗಿಲ್ಲ ಅಂತ ಗೊತ್ತಾಗ್ತೈತಿ, 100% ಕೆಲಸ ಆಗೋದಿಲ್ಲ. ಆದ್ರೆ ಇದನ್ನು ಏನಾಗ್ತೈತಿ, ಇನ್ನೊಂದು ಕ್ರಿಯಾರೂಪವನ್ನು ಬಳಸ್ತೈತಿ. ನೋಡ್ರಿ, ರಾಹುಲನೊಬ್ಬನೇ ಪ್ರವಾಸಕ್ಕೆ ಹೋಗದೆ ಉಳಿದನು. ನೋಡ್ರಿ, ಅದೇ ಅಂತಕ್ಕಂಥ ಪ್ರತ್ಯಯ ಸೇರಿ ನಿಷೇಧ ನ್ಯೂನ್ಯ ರೂಪ ಸಿದ್ಧವಾಗುತ್ತದೆ. ತಿಳಿಸಿದೆ, ನೋಡದೆ ಅಂತಕ್ಕಂಥದ್ದು ಇದಕ್ಕೆ ಇನ್ನೊಂದಿಷ್ಟು ಉದಾಹರಣೆಗಳಾಗ್ತಾವೆ. ನೆನಪಿರಲಿ, ರಾಹುಲನೊಬ್ಬನೇ ಪ್ರವಾಸಕ್ಕೆ ಹೋಗದೆ ಅದೇ ಉಳಿದನು. ಹೋಗದೆ ಹೋಗಂಗಿಲ್ಲ, ಹೋಗದೆ, ಎಸ್, ಈ ರೀತಿಯಾಗಿರ್ತಕ್ಕಂಥ ನಿಷೇಧ ನ್ಯೂನ್ಯ ಇವು ಆಲ್ಮೋಸ್ಟ್ ಬರಂಗಿಲ್ಲ, ಸುಮ್ಮನೆ ನಿಮಗೆ ಕಲ್ಪನೆ ಇರಬೇಕು. ಇಂಥವು ನಮ್ಮ ಕನ್ನಡ ವ್ಯಾಕರಣದಾಗ ಅದಾವ ಅಂತೇಳಿ ಒಂಚೂರು ಏನಾಗ್ತೈತಿ ನಮಗೆ ಗೊತ್ತಾಗ್ತೈತಿ. ಇನ್ ನೆಕ್ಸ್ಟ್ ಪಕ್ಷಾರ್ಥ, ಕ್ರಿಯೆಯು ಒಂದು ವೇಳೆ ನಡೆಯುವುದಾದರೆ ಎಂಬ ಅರ್ಥದಲ್ಲಿ ಬಳಸಲಾಗುವ ಕ್ರಿಯಾರೂಪ ಪಕ್ಷ ಅರ್ಥ ಅನಿಸ್ತೈತಿ. ಅಂತಂದ್ರೆ ನೀನು ಕಾಡಿಗೆ ಹೋದರೆ ನಾನು ಬರುತ್ತೇನೆ. ಇಲ್ಲಿ ಪಕ್ಷಾರ್ಥ, ಕ್ರಿಯೆ ಒಂದು ವೇಳೆ ನಡೆಯುವುದಾದರೆ ಎಂಬ ಅರ್ಥದಲ್ಲಿ, ನೋಡ್ರಿ, ಕ್ರಿಯೆ ಒಂದು ವೇಳೆಯಲ್ಲಿ ನಡೆದದ ಎಂತಕ್ಕಂಥ ಅರ್ಥದಲ್ಲಿ ಬಳಸಲಾಗ್ತಕ್ಕಂಥ ಕ್ರಿಯಾರೂಪ. ನೀನು ಕಾಡಿಗೆ ಹೋದರೆ ನಾನು ಬರ್ತೇನೆ, ನೀನು ಹೋದ್ರೆ ನಾನು ಬರ್ತೇನೆ. ಇಲ್ಲಿ ಪಕ್ಷಾರ್ಥ ಎಂತಕ್ಕಂಥದ್ದು ಎಷ್ಟು ಸರಳ ಐತೆ ನೋಡ್ರಿ, ಇದು ಪಕ್ಷಾರ್ಥ ಎಂತಕ್ಕಂಥದ್ದಕ್ಕೆ ಇದು ಉದಾಹರಣೆ ಆಗ್ತೈತಿ. ಇನ್ನು ಫೈನಲ್ ಭಾವಾರ್ಥ ಮತ್ತು ಸಂಯುಕ್ತ ಕ್ರಿಯಾರೂಪ ಐತಿ, ಇದನ್ನೊಂದು ಫಾಸ್ಟಾಗಿ ನೋಡ್ಕೊಂಬಿಡೋಣ. ಭಾವಾರ್ಥ ಅಂತಂದ್ರೇನು, ಭಾವ ಅಂತಂದ್ರೆ ಭಾವನೆಗಳು, ಪೂರ್ಣ ಕ್ರಿಯಾಪದಕ್ಕೆ ಪ್ರಯೋಜನ ರೂಪದ ಕ್ರಿಯೆಯನ್ನು ಹೇಳುವುದು. ಹೆಂಗ್ರಿ, ಹಳ್ಳಿಯ ಮನೆಯವರು ಹೆಣ್ಣನ್ನು ನೋಡಲು ಬಂದರು. ಇಲ್ಲಿ ಬಂದರು ಎನ್ನುವ ಪೂರ್ಣ ಕ್ರಿಯಾಪದ, ಹೌದಾ, ಲಾಸ್ಟಿಗೆ ಬಂತಂದ್ರೆ ಅದು ಪೂರ್ಣ ಕ್ರಿಯಾರೂಪ ಆಗ್ತೈತಿ. ಬಂದರು ಎನ್ನುವ ಪೂರ್ಣ ಕ್ರಿಯಾಪದಕ್ಕೆ ಪ್ರಯೋಜನ ರೂಪಕವಾದ ನೋಡಲು, ಎದಕ್ಕೆ ಬರಾಕತ್ತಾರ ಅವರು, ಹೆಣ್ಣನ್ನು ನೋಡಲು ಎಂತಕ್ಕಂಥದ್ದು ಒಂದು ಕ್ರಿಯಾರೂಪ. ನೋಡಲು, ನೋಡ್ರಿ, ನೋಡುವುದು ಹೌದಾ, ಭಾವ ಅಲ್ಲ ಅದು, ನೋಡುವುದು ಅಂತಕ್ಕಂಥದ್ದು ಭಾವ. ಈ ರೀತಿ ಭಾವನೆಗಳನ್ನು ಸೂಚಿಸ್ತಕ್ಕಂಥದ್ದು, ಅದಕ್ಕೆ ಭಾವಾರ್ಥ ಅಂತ ಕರೆದಿವಿ. ಅದಕ್ಕೆ ನೋಡಲು,
ನೋಡಲು ಹೋದನು, ಕಲಿಯಲು ಬಂದನು. ಇದನ್ನು ಭಾವ, ಕಲಿಯುವುದು ಒಂದು ಭಾವ ಅಲ್ಲ ನೋಡ್ರಿ. ಈಗ ಹಳ್ಳಿಯ ಮನೆಯವರು ಹೆಣ್ಣನ್ನು ನೋಡಲು ಬಂದರು. ಇಲ್ಲಿ ಬಂದರು ಎಂತಕ್ಕಂಥ ಪೂರ್ಣ ಕ್ರಿಯಾಪದಕ್ಕೆ ಪ್ರಯೋಜನ, ಅದಕ್ಕೊಂದು ಪ್ರಯೋಜನ ರೂಪಕವಾಗಿರತಕ್ಕಂಥ ನೋಡಲು, ನೋಡಲು ಅಂತಕ್ಕಂಥದ್ದಕ್ಕೆ ನೋಡಕ್ಕೆ ಅವ್ರು ಬಂದಾರ, ಹೆಣ್ಣನ್ನು ನೋಡಲು ಅವರು ಬಂದಾರ. ಇನ್ನು ನೋಡಲು ಹೋದನು, ಕಲಿಯಲು ಬಂದನು, ಈ ರೀತಿಯಾಗಿರ್ತಕ್ಕಂಥದ್ದಕ್ಕೆ ಭಾವಾರ್ಥ ಅಂಥೇಳಿ ನಾವು ಕ್ರಿಯಾಪದದಲ್ಲಿ ಕರಿತೀವಿ. ಇನ್ನು ಲಾಸ್ಟ್ ಏನೈತಿ, ಸಂಯುಕ್ತ ಕ್ರಿಯಾಪದ ಬರ್ತೈತಿ. ಎರಡು ಕ್ರಿಯಾಪದಗಳು ಒಗ್ಗೂಡಿ ಒಂದೇ ಅರ್ಥದ ಕ್ರಿಯಾರೂಪವಾಗಿ ರೂಪುಗೊಳ್ತಾವ ನೋಡಿ. ಎರಡು ಕ್ರಿಯಾಪದಗಳು ಇಲ್ಲಿ ಬರ್ತಾವ, ಬರು ಅಲು ಇದ್ದಾರೆ, ಬರಲಿದ್ದಾರೆ ನೋಡ್ರಿ. ಬರು ಬರುವುದು ಒಂದು, ಇದ್ದಾರೆ ಒಂದು ಕ್ರಿಯಾಪದ, ಎರಡೂ ಕೂಡಿ ಏನಾಗ್ತೈತಿ ಇಲ್ಲಿ, ಬರಲಿದ್ದಾರೆ. ನೋಡು ಉತ್ತ ಇದ್ದಾರೆ, ನೋಡುತ್ತಿದ್ದಾರೆ, ನೋಡುನು ನೋಡಾಕತ್ತಾರ ಮತ್ತು ಅಲ್ಲಿ ಅದಾರ. ಎರಡೂ ಸೆಂಟೆನ್ಸ್ ಎಷ್ಟು ಚಂದದಲ್ಲ ಕನ್ನಡ ಗ್ರಾಮರ, ಕನ್ನಡ ವ್ಯಾಕರಣ. ಇದಕ್ಕೇನಂತ ಕರಿತೀವಿ ನಾವು, ಸಂಯುಕ್ತ ಕ್ರಿಯಾಪದಗಳು ಅಂಥೇಳಿ ನಾವು ಕರಿತೀವಿ. ವೇಗವಾಗಿ ಒಂದ್ಸಲ ರಿವಿಷನ್ ಮಾಡ್ಕೊಂಬಿಡೋಣ, ವೇಗವಾಗಿ ಒಂದೇ ಒಂದು ನಿಮಿಷದಲ್ಲಿ ಏನು ಮಾಡೋಣ, ರಿವಿಷನ್ ಮಾಡ್ಕೊಂಬಿಡೋಣ. ಎಸ್, ವಿದ್ಯಾರ್ಥಕ ಅಂತಂದ್ರೆ ವಿಧಿ, ಅಪ್ಪಣೆ, ಭಿನ್ನಹ, ವಿಜ್ಞಾಪನೆ, ಆಶೀರ್ವಾದ ಮುಂತಾದ ಅರ್ಥವನ್ನು ಒಳಗೊಂಡಿರ್ತಕ್ಕಂಥ ಪದಗಳು. ಉದಾಹರಣೆಗೆ ನೋಡಲಿ, ಕೇಳೋಣ, ಮಾಡಿರಿ. ಇನ್ನು ನಿಷೇಧಾರ್ಥಕಕ್ಕೆ ಬಂದ್ರೆ ನಿಷೇಧಾರ್ಥಕ ಅಂದ್ರೆ ಕೆಲಸ ನಡೆಯಂಗಿಲ್ಲ, ನಡೆಯುವುದೂ ಇಲ್ಲ ಅಂತಕ್ಕಂಥ ಸೂಚಿಸ್ತಾವ. ಮಾಡನು, ಕೇಳನು, ತಿನ್ನನು, ಬೇಡನು, ಬೆಕ್ಕಾದಂಥ ಎಕ್ಸಾಂಪಲ್ಗಳನ್ನು ನೀವು ಹಚ್ಚಬೋದು ಅಲ್ಲಿ. ಇನ್ನು ಸಂಭವನೆ, ಅಲ್ಲಿ ಸಂಭವಿಸ್ತದೋ ಬಿಡ್ತದೋ ಗೊತ್ತಿಲ್ಲ ನಮಗೆ, ಅದಕ್ಕೆ ಸಂಭವನೆ ಅಂತ ಕರಿತೀವಿ. ನೋಡೇನು, ಮಾಡ್ಯಾರು, ಹೋಗ್ಯಾರು ಎಂತಕ್ಕಂಥ ಕ್ರಿಯಾಪದಗಳು. ಇನ್ನು ನೆಕ್ಸ್ಟ್ ಸಾಪೇಕ್ಷ ಕ್ರಿಯಾರೂಪ, ತಮ್ಮ ಅರ್ಥಪೂರ್ತಿ ಮಾಡುವುದಕ್ಕಾಗಿ ಬೇರೆ ಕ್ರಿಯಾಪದಗಳ ಸಹಾಯವನ್ನು ಅಪೇಕ್ಷಿಸ್ತಾವ ಅಂದ್ರೆ ಕೇಳ್ತಾವ ನೋಡ್ರಿ. ಇಲ್ಲಿ ಎಕ್ಸಾಂಪಲ್ ಏನೈತಿ, ಎಕ್ಸಾಂಪಲ್ ಮಗು ಏನೈತಿ ಇಲ್ಲಿ, ಹಾಂ, ಮಗು ಬೀದಿಯಲ್ಲಿ ಆಡುತ್ತಾ. ವಾಕ್ಯವನ್ನು ಗಮನಿಸಿದಾಗ ಏನಾಗ್ತೈತಿ ಇಲ್ಲಿ, ಇನ್ನೊಂದು ಕ್ರಿಯಾಪದವನ್ನು ಆಡುತ್ತಾ ಅಂತಕ್ಕಂಥದ್ದು ಅಪೂರ್ಣ ಅನಿಸ್ತಿತ್ತಲ್ಲ. ಸರಿ, ಮಗು ಬೀದಿಯಲ್ಲಿ ಆಡುತ್ತಾ ದಪ್ಪನೆ ಬಿದ್ದಿತ್ತು. ಈ ವಾಕ್ಯದಲ್ಲಿ ಬಿದ್ದಿತ್ತು ಎಂಬುದು ಪೂರ್ಣ ಕ್ರಿಯಾಪದ, ಆಡುತ್ತಾ ಎಂಬುದು ಇನ್ನೊಂದು. ಈಗ ಆಡುತ್ತಾ ಅಂತಕ್ಕಂಥ ಕ್ರಿಯಾಪದ ಮುಂದಕ್ಕೊಂದು ಸೆಂಟೆನ್ಸ್ ಕಂಪ್ಲೀಟ್ ಆಗಬೇಕಂತ ಇನ್ನೊಂದು ಕೇಳ್ತದ, ಕೇಳ್ಕೊತೈತಿ. ಅದಕ್ಕೆ ಏನಂತ ಕರಿತೀವಿ ನಾವು, ಇದಕ್ಕೆ ಸಾಪೇಕ್ಷ ಕ್ರಿಯಾರೂಪ ಅಂತ ಕರಿತೀವಿ. ಸಾಪೇಕ್ಷದಾಗ ಪ್ರಕಾರ ಬರ್ತಾವ ಅಂತ ಹೇಳಿದ್ದೆ, ಸಿಂಪಲ್ ಐತಿ ಅನ್ನೋ ತಲೆ ಕೆಡಿಸ್ಕೊಬೇಡ್ರಿ. ಸಾಪೇಕ್ಷ ಅಂದ್ರೆ ಇನ್ನೊಂದಕ್ಕೆ ಬೇಡುವುದು. ಇವು ಸಾಪೇಕ್ಷ ಕ್ರಿಯಾರೂಪದ ಪ್ರಕಾರಗಳು ಅಂತಂದ್ರೆ ವರ್ತಮಾನ ನ್ಯೂನ್ಯ ಉತ್ತ ಎಂತಕ್ಕಂಥ ಬರ್ತೈತಿ. ಉತ್ತ ಅಂತಕ್ಕಂಥ ಪ್ರತ್ಯಯ, ಉದಾಹರಣೆಗೆ ಕೇಳುತ್ತಾ, ಹೋಗುತ್ತಾ, ನೋಡುತ್ತಾ. ಇನ್ನು ಭೂತ ನ್ಯೂನ್ಯ ಅಂತಂದ್ರೆ ಅಲ್ಲಿ ಏನಾಗ್ತೈತಿ, ಎರಡೂ ಭೂತಕಾಲದ್ದೇ ಇರ್ತಾವ. ಒಂದು ವಾಕ್ಯ ಇನ್ನೊಂದು ಕ್ರಿಯಾಪದವನ್ನು ಬಯಸ್ತೈತಿ ನೋಡ್ರಿ. ಮಗು ಅಳುವುದನ್ನು ಕೇಳಿ ತಾಯಿ ಓಡಿ ಬಂದರು, ಬಂದಳು. ಹಿಂಗೆ ಹೊರಗೆ ಹೊರಗೆ, ಕೇಳಿ, ಬಡೆದು ಮುಂತಾದವುಗಳೇನಾಗ್ತಾವ, ಒಂದಕ್ಕೆ ಇನ್ನೊಂದು ಜಾಯಿಂಟ್ ಆಗೋ ಮುಂದೆ ಏನಾಗ್ತೈತಿ, ಒಂದಕ್ಕೆ ಇನ್ನೊಂದು ಸೇರು ಮುಂದೆ. ಈ ರೀತಿ ಭೂತ ನ್ಯೂನ್ಯ, ಎರಡೂ ಭೂತಕಾಲದಿದ್ದು ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು, ಭೂತ ನ್ಯೂನ್ಯ ಅಂತ ಕರಿತೀವಿ. ಇನ್ ನೆಕ್ಸ್ಟ್ ಒನ್ನ ನಿಷೇಧ ನ್ಯೂನ್ಯ, ಒಂದು ಕ್ರಿಯೆ ನಿಷೇಧಾರ್ಥಕವನ್ನು ತಿಳಿಸುತ್ತಾ ವಾಕ್ಯ ಅರ್ಥಪೂರ್ತಿಗಾಗಿ ಪೂರ್ಣ ಕ್ರಿಯಾಪದ ಸಹಾಯವನ್ನು ಅಪೇಕ್ಷಿಸತಕ್ಕಂಥದ್ದು ಅಂತಂದ್ರೆ, ರಾಹುಲನೊಬ್ಬನೇ ಪ್ರವಾಸಕ್ಕೆ ಹೋಗದೆ, ಹೋಗದೆ ಉಳಿದನು, ಅವ ಹೋಗಿಲ್ಲ, ಉಳಿದಾನ ಅಂತಕ್ಕಂಥದ್ದು. ಈ ರೀತಿ ಇನ್ನು ತಿಳಿಸದೆ, ನೋಡದೆ ಅಂತಕ್ಕಂಥದ್ದು ಸೇಮ್ ನಾರ್ಮಲ್ ಐತಿ, ಏನು ಅಷ್ಟು ಟಫ್ ಇಲ್ಲ. ಪಕ್ಷಾರ್ಥ, ಕ್ರಿಯೆಯು ಒಂದು ವೇಳೆ ನಡೆಯುವುದಾದರೆ, ನಡೆಯುವುದಾದರೆ ಅಂತಕ್ಕಂಥದ್ದು. ನೀನು ಕಾಡಿಗೆ ಹೋದರೆ ನಾನು ಬರ್ತೀನಿ, ನಡೆಯುವುದಾದರೆ. ಎಸ್. ನೆಕ್ಸ್ಟ್ ಭಾವಾರ್ಥ, ಭಾವಾರ್ಥ ಅಂತಂದ್ರೆ ಪೂರ್ಣ ಕ್ರಿಯಾಪದಕ್ಕೆ ಪ್ರಯೋಜನ, ಇನ್ನೊಂದು ಪ್ರಯೋಜನ ರೂಪದಲ್ಲಿ ಅಲ್ಲಿ ಒಂದು ಕ್ರಿಯಾಪದ ಬರ್ತೈತಿ. ಹೆಂಗ್ರಿ ಅಂತಂದ್ರೆ ನೋಡ್ರಿ, ಹಳ್ಳಿಯ ಮನೆಯವರು ಹೆಣ್ಣನ್ನು ನೋಡಲು ಬಂದರು. ಅಲ್ಲಿ ನೋಡಲು ಬಂದರು, ಅವರು ನೋಡಕ್ಕೆ ಬಂದಾರ. ಇನ್ನು ನೋಡಲು ಹೋದರು, ಕಲಿಯಲು ಬಂದನು. ಈ ರೀತಿ ಸಂಯುಕ್ತ ಕ್ರಿಯಾಪದ ನೆಕ್ಸ್ಟ್ ಅದಾಯಿತು, ನ್ಯೂನ್ಯ ಆಯಿತು. ಇನ್ನು ಸಂಯುಕ್ತ ಕ್ರಿಯಾಪದ ಅಂತಂದ್ರೆ ಕೂಡಿ, ಬರು ಅಲ್ಲೂ ಇದ್ದಾರೆ, ಬರಲಿದ್ದಾರೆ. ಇಲ್ಲಿ ಎರಡೂ ಕ್ರಿಯಾಪದಗಳು ಕೂಡಿ ಇನ್ನೊಂದು ಹೊಸ ಕ್ರಿಯಾಪದ ಆಗ್ತಿತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಸಂಯುಕ್ತ ಕ್ರಿಯಾರೂಪ ಆಗ್ತೈತಿ. ನೋಡು ಉತ್ತ ಇದ್ದಾರೆ, ನೋಡುತ್ತಿದ್ದಾರೆ, ಅವರು ನೋಡನ್ನೋಕತ್ತಾರ ಮತ್ತು ಅಲ್ಲಿ ಅದಾರ. ಇಲ್ಲಿ ಎರಡೂ ಬೇರೆ ಬೇರೆ ಕ್ರಿಯಾಪದಗಳು ಕೂಡಿ ಏನಾಗ್ತಾವ, ಒಂದು ಹೊಸ ಕ್ರಿಯಾರೂಪ ಆಗ್ತೈತಿ. ಇಷ್ಟು ನಾವು ಕ್ರಿಯಾಪದದ ಮೇಲೆ ಭಾಗ ಒಂದು ಹಳೆಯದು, ಇನ್ನು ಭಾಗ ಒಂದು ಹಿಂದಿನ ಕ್ಲಾಸ್ ಮಾಡೀವಿ, ಇದು ಭಾಗ ಎರಡು. ಈಗ ಸದ್ಯ ಅಪ್ಲೋಡ್ ಮಾಡಿಬಿಡ್ತೀನಿ ಇದು. ನಂತರ ಏನು ಮಾಡೋಣ, ನೇರವಾಗಿ ಕನ್ನಡ ವ್ಯಾಕರಣದಲ್ಲಿರ್ತಕ್ಕಂಥ ಮಹತ್ವದ ವಿಷಯಗಳು ಎಕ್ಸಾಮ್ದಾಗ ಕ್ವಶನ್ ಅಲ್ಲಿಂದ ಬಂದೇ ಬರ್ತಾವ. ಯಾವ ಟಾಪಿಕ್ ತೊಗೊಳೋಮ ಅಂತಂದ್ರೆ ಸಂಧಿಗಳಿಗೆ ನೇರವಾಗಿ ಹೋಗ್ಬಿಡೋಣ. ಸಂಧಿಗಳು ಆಗಿಂದ ಸಂಧಿಗಳು, ನಂತರ ಸಮಾಸಕ್ಕೆ ಹೋಗೋಣ. ಸಂಧಿ ಮತ್ತು ಸಮಾಸಗಳು ನೆಕ್ಸ್ಟ್ ಕ್ಲಾಸ್ಲಿಂದ ಆರಂಭ ಮಾಡೋಣ. ವೇಗವಾಗಿ ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡ್ಕೋತ ಹೋಗ್ಬಿಡ್ತೀನಿ. ಟೈಮ್ ಸಿಕ್ಕಾಗ ನೀವು ಅದನ್ನು ರಿವಿಷನ್ ಮಾಡ್ಕೋತ ಹೋಗ್ರಿ. ಎಲ್ಲ ಸ್ಪರ್ಧಾರ್ಥಿಗಳಿಗೆ, ಮಕ್ಕಳಿಗೆ, ಪ್ರಾಥಮಿಕ ಪ್ರೌಢಶಾಲಾ ಮಕ್ಕಳಿಗೆ, ಎಲ್ಲರಿಗೂ ತರಗತಿಗೂ ಅನುಕೂಲಕರ ಆಗೇ ಆಗ್ತಾವ ಅಂತಕ್ಕಂಥ ಒಂದು ಒಳ್ಳೆಯ ಭಾವನೆಯಿಂದ ಏನು ಮಾಡೋಣ, ನಂತರ ಮುಂದೆ ಸಂಧಿ ಎಂತಕ್ಕಂಥ ಒಂದು ಟಾಪಿಕ್ ಮೂಲಕ ತರಗತಿಯನ್ನು ಆರಂಭ ಮಾಡೋಣ. ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದಗಳು.